ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಬಾವಾ, ನಮ್ಮೂರಲ್ಲಿ ಒಂದ್ ಲೇಡಿ ಸಿಕ್ಕಿದ್ರು ಅಂತ ಅನ್ನಲ್ಲ, ಇವರೇ ಅದು. ಓ ಹೌದಾ, ನೀವೇನೇ ಟೆನ್ಷನ್ ಮಾಡ್ಕೊಳ್ಬೇಡಿ, ನೀರ್ ಕುಡಿರಿ. ಆಕ್ಚುಲಿ ನೀವು ನಮ್ಮೂರಲ್ಲಿದ್ರಿ, ಇಲ್ಲಿಗೆ ಹೇಗ್ ಬಂದ್ರಿ? ಇಲ್ಲಿಗೆ ಬರೋ ಆಗಿದ್ರೆ ನಮ್ ಜೊತೆ ಕಾರಲ್ಲೇ ಬರ್ಬೋದಿತ್ತಪ್ಪ. ಇಲ್ಲಿ ನನಗ್ ತುಂಬಾ ಬೇಕಾದವ್ರು ಇದ್ದಾರೆ, ಅವ್ರನ್ನ ಹುಡ್ಕೊಂಡ್ ಬಂದೆಪ್ಪ. ಹೌದಾ, ಇದೇ ಏರಿಯಾನಾ? ಅಡ್ರೆಸ್ ಇದ್ರೆ ಹೇಳಿ, ನಾನೇ ಡ್ರಾಪ್ ಮಾಡ್ತೀನಿ. ಇವತ್ತು ಆ ವೈದೇಹಿ ಮನೆವರೆಗೂ ಬಂದಿದ್ದಾಳೆ ಅಂದ್ರೆ ಇನ್ನು ಮನೆಯವ್ರನ್ನ ಮಾತಾಡಿಸೋ ಸಾಹಸ ಕೂಡ ಮಾಡ್ತಾಳೆ. ಅವಳು ನನಗ್ ಬೇಕು, ಅವಳು ಇಲ್ಲೇ ಎಲ್ಲೋ ನಮ್ಮ ಏರಿಯಾದಲ್ಲೇ ಇದ್ದಾಳೆ. ಹುಡುಕಿ ಅಡ್ರೆಸ್ ಏನೋ ನನಗ್ ಗೊತ್ತು, ಆದ್ರೆ ನಾನಲ್ಲಿ ಹೋಗಕ್ಕಾಗಲ್ಲ. ಹೋದ್ರೆ ಆ ಸುಹಾಸಿನಿ ನನಗ್ ಏನ್ ಮಾಡ್ತಾಳೋ ಹೇಳಕ್ಕಾಗಲ್ಲ. ಅಡ್ರೆಸ್ ಇಲ್ಲಪ್ಪ. ಅಡ್ರೆಸ್ ಇಲ್ವಾ? ಹೋಗ್ಲಿ, ಫೋನ್ ನಂಬರ್ ಇದ್ರೆ ಹೇಳಿ, ನಾನೇ ಕಾಲ್ ಮಾಡ್ತೀನಿ. ಅಲ್ಲ, ಅಡ್ರೆಸ್ ಗೊತ್ತಿಲ್ಲ, ಫೋನ್ ನಂಬರ್ ಗೊತ್ತಿಲ್ಲ ಅಂತಿದ್ದೀರಾ? ಈ ಬ್ಯಾಂಗ್ಳೂರ್ ಸಿಟಿ ಎಲ್ಲ ಗೊತ್ತಿದ್ರೆ ಹುಡ್ಕೋದ್ ಕಷ್ಟ. ಇನ್ನೇನು ಗೊತ್ತಿಲ್ಲ ಅಂದ್ರೆ ಅಷ್ಟೇ ಕತೆ. ನೀವೊಂದ್ ಕೆಲಸ ಮಾಡಿ, ಊರಿಗೆ ವಾಪಸ್ ಹೋಗ್ಬಿಡಿ. ಅಲ್ಲ, ಅಡ್ರೆಸ್ ಗೊತ್ತಿಲ್ಲ, ಊರಿಗೆ ವಾಪಸ್ ಹೋಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಗೆ ಊರ್ಗ ಹೋಗಕ್ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಒಂದ್ ಕೆಲ್ಸ ಮಾಡಿ, ನೀವು ನಮ್ ಜೊತೆನೆ ಇರಿ. ಒಂದು ವೇಳೆ ಅವಳು ಧೈರ್ಯ ಮಾಡಿ ನಿಜ ಹೇಳಿದ್ರೆ ಎಷ್ಟು ವರ್ಷ ಅವಳಿಗಾಗಿದ್ ಗತಿನೇ ಗತಿನೇ ಅವಳು ಮಕ್ಳಿಗೂ ಅಕಳಿಗೂ ಆಗದು. ಇಲ್ಲ, ಮನೆಗ್ ಬರಲ್ಲ. ಯಾಕೆ ಹೆದರ್ಕೊಳ್ತೀರಾ? ನಮ್ಮನೆ ಅಷ್ಟು ಸೇಫ್ ಜಾಗ ಈ ಊರಲ್ಲೇ ಯಾವುದೂ ಇಲ್ಲ. ಇಲ್ಲಪ್ಪ, ಇನ್ನೊಬ್ಬರಿಗೆ ಭಾರವಾಗಿರಕ್ಕೆ ನನ್ಗಿಷ್ಟ ಇಲ್ಲ. ಎಲ್ಲಾದ್ರೂ ಕೆಲಸ ಸಿಗತ್ತ ನೋಡ್ತೀನಿ. ಏನ್ ಮಾಡ್ತೀರಾ? ಅಡ್ರೆಸ್ಸು ಗೊತ್ತಿಲ್ಲ ಅಂತೀರಾ, ಫೋನ್ ನಂಬರ್ ಇಲ್ಲ ಅಂತೀರಾ? ಕಷ್ಟ ಇದೆ ಬೆಂಗಳೂರಲ್ಲಿ, ಗುರುತು ಪರೀಕ್ಷೆ ಇಲ್ದಿರೋ ಊರಲ್ಲಿ ಕೆಲಸ ಮಾಡೋದ್ ಕಷ್ಟನೇ. ಒಂದ್ ಕೆಲಸ ಮಾಡಿ, ನೀವು ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿರಿ, ಓಕೆನಾ? ಗಟ್ಟಿಮೇಳ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.